ಜುಲೈ ತಿಂಗಳಿನಲ್ಲೇ ಡ್ಯಾಮ್ಗಳು ತುಂಬಿರುವುದು ಇತಿಹಾಸದಲ್ಲಿ ಬಹುಶಃ ಮೊದಲನೇ ಬಾರಿಗೆ ರಾಜ್ಯದ ಎಲ್ಲ ಡ್ಯಾಮ್ಗಳು ಹೆಚ್ಚು ಕಡಿಮೆ ಈಗ ತುಂಬಿದ ಇವತ್ತು ನಾವು ತುಂಗಭದ್ರೆಗೆ ಬಾಗಿನ ಅರ್ಪಿಸಿದ್ವಿ ಗಂಗಾ ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ವಿ ಪ್ರತಿ ವರ್ಷ ಇದೇ ರೀತಿ ಉತ್ತಮ ಮಳೆ ಬೆಳೆ ಆಗಲಿ ಅಂತ ಇಪ್ಪತ್ತೊಂದನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆಲ್ಮಟ್ಟಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿಕ್ಕೆ ಬರ್ತಾರೆ ಮತ್ತು ಅವತ್ತು ಸಭೆ ಕೂಡ ಅಲ್ಲಿ ಮಾಡಿ ಈ ನೀರಾವರಿ ಯೋಜನೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡತಕ್ಕಂತ ಕೆಲಸಕ್ಕೆ ಚಾಲನೆಯನ್ನು ಮಾಡ್ತಾ ಇದ್ದಾರೆ ಸರಿ ಸರ್ ಅನಂತ್ ಸಿಂಗ್ ಕೂಡ ಬರಲಿಲ್ಲ ಸರ್ ನೌಲಿ ಅನಂತ್ ಸಿಂಗ್ ಕೂಡ ಬರಲಿಲ್ಲ ಸರ್ ಕೊನೆಗೂ ಬರ್ತಾರೆ ಅಂತ ಹೇಳಿದ್ರು ಬರಲಿಲ್ಲ ಸರ್ ಅನಂತ್ ಸಿಂಗ್ ಬರಲಿಲ್ಲ ಸರ್ ಬೆಳಿಗ್ಗೆ ಎಲ್ಲೊಂದ ಕಡೆ ಅವರ ಮನಸ್ಸು ಮುಂದುವರೆದಿದೆ ನಾ ಅಂತ ನನಗೆ ಉಳಿದ ವಿಚಾರಗಳು ಗೊತ್ತಿಲ್ಲ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದ ಸಂಸ್ಕೃತಿ ಏನಂದ್ರೆ ನಾವು ಗಂಗಾ ಪೂಜೆಯನ್ನು ಮಾಡತಕ್ಕಂತ ಗಂಗಾ ಪೂಜೆ ಯಾತಕ್ಕಾಗಿ ಮಾಡ್ತೀವಿ ಏ ಕ್ಯಾಮೆರಾ ರೀ ಯಾರು ಇಟ್ರಿ ಕ್ಯಾಮೆರಾಮನ್ ಬದುಕು ನೆಮ್ಮದಿ ಅಂತ ಸ್ವಲ್ಪ ದೊಡ್ಡ ಕೆಳಗೆಲ್ಸ ಅಂತ ಹೇಳಿ ಮೇಲೆ ಹೋಗ್ಬಿಟ್ಟು ನೋಡೋ ಮೂತಿ ಕಾಣುವ ಬದುಕಲಿಕ್ಕೆ ನಮ್ಮ ದೇಶದ ಮೂಲ ಕೃಷಿ ಅದಕ್ಕಾಗಿ ನಾವು ಜನರನ್ನು ಪ್ರಾರ್ಥನೆ ಮಾಡ್ತಾ ಗಂಗೆ ಪ್ರಾರ್ಥನೆ ಮಾಡ್ತಾ ಇಡೀ ದೇಶ ತುಂಬ ಮಳೆ ಬೆಳೆ ಚೆನ್ನಾಗಿ ಅಂತಕ್ಕಂಥ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ ಇದು ಇದು ರಾಜಕೀಯ ಕೆಲಸ ಅಲ್ಲ ಅದಕ್ಕೆ ಎಲ್ಲರೂ ಭಾಗವಹಿಸಬೇಕು ಮೂವತ್ತೊಂದು ಟಿ ಎಮ್ ಸಿ ಅಷ್ಟು ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತುಂಬಿರೋದ್ರಿಂದ ನೀರಿನ ಸಂಗ್ರಹ ಪ್ರಮಾಣ 101 ಟಿ ಎಮ್ ಸಿಗೆ ಸೀಮಿತ ಆಗಿದೆ 31 ಟಿ ಎಮ್ ಸಿ ಅಷ್ಟು 132 ನಮಗೆ ಹಂಚಿಕೆ ಆಗಿದ್ದರೂ ಕೂಡ ಹಿಡಿದುಡು ಸಾಮರ್ಥ್ಯ ದಿನನಿತ್ಯ ಕಡಿಮೆ ಆಗಿದೆ ಇವತ್ತು 101 ಟಿ ಎಮ್ ಸಿ ಅಷ್ಟು ನೀರು ಸಂಗ್ರಹ ಆಗ್ತಾ ಇದೆ ಅದಕ್ಕಾಗಿ ಏನು ನಮ್ಮ ಪಾಲಿನ ಹಂಚಿಕೆ ಆದಂಥ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಲುವಾಗಿ ಒಂದು ಸಮಾನಾಂತರ ಜಲಾಶಯ ಕೊಪ್ಪಳ ಜಿಲ್ಲೆಯ ನೌಲಿ ಮುಂದೆ ಮಾಡಬೇಕಂತಕ್ಕಂಥದ್ದು ಈಗಾಗಲೇ ಸರ್ಕಾರ ತಾತ್ವಿಕವಾಗಿ ಒಪ್ಪಿ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ಹಣ ಕೂಡ ಬಿಡುಗಡೆ ಮಾಡಿದೆ ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಆದರೆ ಇದು ಮೂರು ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಜಲಾಶಯ ಆಗಿರೋದ್ರಿಂದ ನಾವು ಇದನ್ನು ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳ ಒಂದು ಸಮಾಲೋಚನೆ ಸಭೆಯಾಗಿ ಇದನ್ನು ಕೂಡಲೇ ಸಮಸ್ಯೆಗೆ ಒಪ್ಪಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸರೋಜ್ ಬೊಮ್ಮಾಯಿ ಅವರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾರೆ ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ